ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಯಾಕ್ರಂಗಿ ಒಂಥರ ಇದೆಯಾ? ಏನಿಲ್ಲ, ನಾವಿಬ್ರು ಒಟ್ಟಿಗೆ ಅಲ್ಲಿಗೆ ಹೋದ್ರೆ ಏನಾರ ಸಮಸ್ಯೆ ಆಯ್ತದೆ ಅಂತ ಅನ್ನಿಸ್ತು. ಅದಕ್ಕೆ ಒಂದಿನದ ಮಟ್ಟಿಗಷ್ಟೇ ಅಲ್ವಾ, ಏನು ಸಮಸ್ಯೆ ಆಗಲ್ಲ ಬಿಡು. ಅದಂಗಲ್ಲ ಕಣಕ್ಕ, ಎಲ್ಲಿಂದಲೋ ಸಮಸ್ಯೆ ಬರೋದಕ್ಕೆ ಒಂದಿನ ಎಲ್ಲ ಬೇಕಾಗಿಲ್ಲ, ಒಂದು ಕ್ಷಣ ಆದ್ರೆ ಸಾಕು. ಯಾವ ದಿಕ್ಕಿಂದ ಯಾವ ಗ್ರಾಚಾರ ಹೆಂಗ್ ಬಂದು ಅಟಕಾಯಿಸ್ಕೊಂತದೋ ಯಾರಿಗ್ ಗೊತ್ತು? ಅಲ್ಲ ರಂಗಿ, ಎಲ್ಲಾದ್ರಲ್ಲೂ ಸಮಸ್ಯೆ ಬರುತ್ತೆ ಅಂತ ಏನು ಮಾಡ್ದಲ್ಲೇ ಸುಮ್ನೆ ಕೂತ್ಕೊಳ್ಳೋದಕ್ಕಾಗತ್ತಾ? ಸಮಸ್ಯೆ ಅನ್ನೋದು ಬಂದಾಗ ಅದ್ರದ್ ಬೆನ್ ಹಿಂದೆನೆ ಅದಕ್ಕೆ ಒಂದ್ ಪರಿಹಾರನ ಹೊತ್ಕೊಂಡು ಬಂದಿರತ್ತೆ. ಅದನ್ನ ಕಂಡ್ಕೊಳ್ಳೋದಕ್ಕೆ ನಮ್ ಬುದ್ಧಿವಂತಿಕೆಗ್ ಬಿಟ್ಟು ಹೋಗಿರತ್ತೆ ಅಷ್ಟೇ. ನಾನು ನಿಮ್ಮಿಬ್ರನ್ನ ರಾಜಮನೆ ಹತ್ರ ಬಿಡ್ತೀನಿ, ಅಲ್ಲಿಂದ ನೀವಿಬ್ರು ನಡ್ಕೊಂಡು ಹೋಗಿ ಬನ್ನಿ. ಅಕ್ಕ, ನೀನಿಲ್ಲಿರೋದು ಒಂದಿನದ ಮಟ್ಟಿಗೆ ತಾನೇ? ಯಾಕೆ ರಂಗಿ, ನಾನು ಅಲ್ಲಿಗೆ ಬಂದ್ರೆ ನಿಂಗೇನಾದ್ರೂ ಪ್ರಾಬ್ಲಮ್ಮಾ? ನಿಂಗೇನೋ ಕಷ್ಟ ಅನ್ನೋ ರೀತಿ ಮಾತಾಡ್ತಾ ಇದೆಯಲ್ಲ. ಕಷ್ಟ ನನಗಲ್ಲ, ನಿನಗೆ. ಅದೇನು ಗ್ರಾಚಾರವೋ ಏನೋ, ನಿನಗಿಂತ ಬುದ್ಧಿ ಬಂದದೆ. ಸರಿ, ಅದೇನೋ ಹೇಳ್ದಲ್ಲ, ಏನೇ ಬಂದರೂ ಎದುರಿಸ್ತೀನಿ ಅಂತ. ಅದೇ ನೀನೇ ಎದುರಿಸ್ತೀಯೋ ಅಥವಾ ನೀನು ಎದುರುಕೊಂಡೇ ಹೋಯ್ತೀಯೋ ನೋಡಮ್ಮ ಬಾ. ಅಲ್ಲ, ನಾನು ಅಲ್ಲಿಗೆ ಹೋದ್ರೆ ರಂಗಿಗೇನು ಕಷ್ಟ? ಯಾಕೆ ನಾನು ಅಲ್ಲಿಗೆ ಹೋಗೋದನ್ನು ಇವಳು ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದ್ದಾಳೆ? ನನ್ನ ಮನೆಗೆ ಇವಳ ಹೆಸರಲ್ಲಿ ಹೋದರೆ ಅವಳಿಗೇನು ಕಷ್ಟ ಆಗುತ್ತೆ? ಏನೇ ಬಂದರೂ ಕೇರ್ ಮಾಡಬೇಡ ಅನ್ನೋ ರೀತಿ ಮಾತಾಡ್ತಾ ಇದ್ದವಳು ಈಗ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾಳೆ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಸರಿ ಚಂದ್ರ, ನಾನು ಹಿಂಗೆ ಬರ್ತೀನಿ. ರೀ, ಏನ್ರಿ ನೀವು ಪ್ರತಿದಿನ ಕುಡ್ಕೊಂಡು ಬರೋದಕ್ಕೆ ಶುರು ಮಾಡಿಬಿಟ್ಟಿದ್ದೀರಲ್ಲ ನೋಡಿ, ನೀವು ಹಾಗೆ ಕುಡ್ಕೊಂಡು ಬಂದು ಮಾತಾಡ್ತಿರ್ಬೇಕಾದ್ರೆ ಅಗೋರಿ ಹೇಳಿರೋ ವಿಷಯನೆಲ್ಲ ಏನಾದರೂ ಗೌರವ ಹೇಳಿಬಿಟ್ರೆ ಏನು ಗತಿ ಆಗುತ್ತೆ ಯೋಚನೆ ಮಾಡಿ ನೋಡಿ. ಇನ್ನು ಮುಂದೆ ಯಾವತ್ತೂ ಇಂಥ ಕೆಲಸ ಮಾಡಬೇಡಿ, ಗೊತ್ತಾಯ್ತಾ? ಏನು ಮೇಡಮ್, ಹೆಂಗಿದ್ದೀರಾ? ಹ್ಞೂ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವಿಬ್ರು ಹೇಗಿದ್ದೀರಾ? ನಾನು ಚೆಂದಾಗಿದ್ದೀನಿ ಬಿಡಿ. ಮಾವಯ್ಯ, ನೀವು ಹೆಂಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏನು ಮಾವಯ್ಯ, ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇರೋಂಗದೆ, ಏನಾಯ್ತು? ಹಾಗೇನಿಲ್ಲಮ್ಮ, ಹೀಗೆ ಮಾತಾಡ್ತಾ ಕೂತಿದ್ದೀವಿ ಅಷ್ಟೇ. ಊರೆಲ್ಲ ಹೇಗಿದ್ದಾರೆ ರಂಗಿ? ಎಲ್ಲರೂ ಚೆನ್ನಾಗವ್ರೆ ಸ್ವಾತಿ. ಹೌದು, ಏನಿಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ, ಎಲ್ಲಿ ಮೀಟ್ ಮಾಡಿದ್ರಿ? ಅದು ನಾನು ತರಕಾರಿ ತರೋದಕ್ಕೆ ಅಂತ ಮಾರ್ಕೆಟಿಗೆ ಹೋಗಿದ್ನಲ್ಲ, ಇವಳು ಅಲ್ಲಿ ಯಾರೋ ರೈತರ ಜೊತೆ ಬಂದು ತರಕಾರಿ ಹಾಕ್ತಾ ಇದ್ಲು, ಅಲ್ಲಿ ಸಿಕ್ಕಿದ್ಲು, ಅದಕ್ಕೆ ಇಬ್ರು ಒಟ್ಟಿಗೆ ಬಂದ್ವಿ. ಹೌದೌದು ಮೇಡಮ್, ಇಬ್ರು ಒಬ್ರಿಗೊಬ್ರು ಕಂಡವಲ್ಲ, ಹಂಗೆ ಬಂದ್ವಿ. ಹೇಗಿದ್ರು ಬಂದಿದೆಯಲ್ಲ, ಇವತ್ತಿದ್ದು ಹೋಗು. ಇರ್ತೀನಿ, ಮನ್ಸಿಗೆ ಬಂದಾಗ ಬರ್ತೀನಿ, ಮನ್ಸಿಗೆ ಬಂದಾಗ ಹೋಯ್ತೀನಿ. ಎಷ್ಟೇ ಆಗಲಿ, ಇದು ನನ್ನ ಮನೆಯೇ ಅಲ್ವಾ? ಏನ್ ರಂಗಿ, ಯಾರನ್ನ ಹುಡುಕ್ತಾ ಇದೀಯಾ? ಆ, ಅದು ಮಗಿನ ಹುಡುಕ್ತಾ ಇದ್ದೀನಿ. ಮಗು ಮಲಗಿದೆ ರಂಗಿ. ಹಂಗಾ? ಆಯ್ತಾಯ್ತು, ಅದು ಎದ್ಮೇಲೆ ಅದ್ರ ಜೊತೆ ತೃಪ್ತಿ ಆಗೋಷ್ಟು ಆಟಾಡಬೇಕು. ಸರಿ ಬಾ ರಂಗಿ. ನೀವ್ ಅಕ್ಕ ತಂಗಿರಿಬ್ರು ಮಗು ಜೊತೆನಲ್ಲಿ ಆಟ ಆಡಿ, ನಾನು ನಿಮ್ಮಿಬ್ರು ಜೊತೆನಲ್ಲಿ ಆಟ ಆಡ್ತೇನೆ. ನೀವಾಗ ನೀವೇ ಹುಡುಕೊಂಡು ಬಂದು ನನ್ನ ಕೈನಲ್ಲಿ ಸಿಕ್ಕಾಕೊಂಡಿದ್ದೀರಾ? ಯಾಕೆ ಮನೆಯಲ್ಲಿ ಎಲ್ಲರೂ ಒಂಥರ ಇದ್ದಾರಲ್ಲ, ಏನು ನಡೀತಾ ಇದೆ ಇಲ್ಲಿ? ಮನೇಲಿ ಎಲ್ಲರೂ ಒಂಥರ ಇದ್ದಾರೆ, ಹೀಗೆ ಆದರೆ
ಹೇಗ್ ಸರಿ ಮಾಡೋದು? ಈ ಮನೆಯಲ್ಲಿ ರಂಗಿ ಅಂದ್ರೆ ಎಲ್ರಿಗೂ ಇಷ್ಟನೇ ಅಲ್ವಾ? ನನ್ ರಂಗಿ ವೇಷದಲ್ಲಿದ್ರೆ ಎಲ್ಲರೂ ನನ್ನನ್ನ ಇಷ್ಟಪಟ್ಟು ಮಾತಾಡಿಸ್ಬೇಕು, ಆದ್ರೂ ಯಾಕೆ ಹೀಗಾಗ್ತಾ ಇದೆ? ವೇಷ ಬದಲಾಯಿಸಿದ್ರೆ ಸಮಸ್ಯೆ ಬದಲಾಗುತ್ತೆ ಅನ್ಕೊಂಡೆ, ಆದ್ರೆ ಸಮಸ್ಯೆ ಹಾಗೆ ಇದೆ. ಈ ಮನೇಲಿ ನನಗೆ ಗೊತ್ತಿಲ್ಲದೆ ಏನೋ ಒಂದು ಸಮಸ್ಯೆ ಎಲ್ರೂ ಕಾಡ್ತಾ ಇದೆ. ಯಾರ ಮುಖ ನೋಡಿದ್ರು ಏನೋ ಸಮಸ್ಯೆಯಲ್ಲಿರೋ ಥರ ಇದೆ. ಅದೇನು ತಿಳ್ಕೊಳ್ಳೋಣ ಅಂದರೆ ಎಲ್ಲೂ ದಾರಿ ಆಗ್ತಾ ಇಲ್ಲ. ಯಾವುದೇ ವಿಷಯ ಆದರೂ ರಂಗಿಗೆ ಗೊತ್ತಿರುತ್ತೆ, ಆದರೆ ಅವಳು ಏನೂ ಹೇಳ್ತಾ ಇಲ್ಲ. ನನ್ನ ಹತ್ರ ಹೇಳ್ದೆ ಇರೋವಂಥದ್ದು ಅದು ಏನಿರ್ಬೋದು? ಅಕ್ಕ ಏನಕ್ಕೋ ಕಾಪಿ ಮಾಡ್ದ? ನಂಗೆ ಹೇಳಿದ್ದಿದ್ರೆ ನಾನೇ ಮಾಡ್ತಿರ್ಲಿಲ್ವಾ? ಸರಿ ಸರಿ ಕೊಡು, ನಾನೇ ಹೋಗಿ ಬಾವಂಗೆ ಕೊಟ್ಬಿಟ್ಟು ಬರ್ತೀನಿ. ಅವ್ರು ನನ್ನ ಗಂಡ ತಾನೇ, ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ, ಪರವಾಗಿಲ್ಲ. ಅಕ್ಕ ಯಾಕೆ ಯಾವತ್ತೂ ಇಲ್ದವಳು, ಇವತ್ತು ಹಿಂಗೆ ಮಾತಾಡ್ತಾವಳೆ? ಅವಳಿಗೆ ನನ್ನ ಮೇಲೆ ಏನಾರ ಡೌಟ್ ಬಂದದ? ಮನೇಲಿ ನೋಡಿದ್ರೆ ಎಲ್ಲರೂ ಬಾವಂಗೆ ಹಿಂಗಾಯ್ತದೆ ಅಂತ ಎದುರವ್ರೆ, ಅಂಥದ್ರಾಗೆ ಈ ಅಕ್ಕ ಯಾಕೆ ಹಿಂಗೆ ಮಾಡ್ತಾವಳೆ? ಅಕಸ್ಮಾತ್ ಯಾರಾದರೂ ಇವಳ ಹತ್ರ ನಾನು ಅಂತ ಅಂದ್ಕೊಂಡು ಆ ಸಾಧು ಹೇಳಿದ ವಿಷಯನ ಹೇಳ್ಬಿಟ್ರ? ಅಯ್ಯಯ್ಯೋ ಏನು ಮಾಡೋದು? ಇಲ್ಲ ಇಲ್ಲ ಹಂಗಾಗಬಾರ್ದು. ಸರ್ ಕಾಪಿ ತಕೊಳ್ಳಿ. ಅದೇನು ಸರ್ ಅವಳೇನೋ ಹೊಸಬ್ರನ್ನ ನೋಡ್ದಂಗೆ ನೋಡ್ತಾ ಇದ್ದೀರಲ್ಲ. ನೀನು ಯಾವಾಗ ಬಂದೆ ರಂಗಿ? ನಾನು ಬಂದಿದ್ದಲ್ಲ ಬಿಡಿ, ಇದೇನು ಸರ್ ಗಾಯ ಎಲ್ಲ ಹೆಂಗಾಯ್ತಿವೆಲ್ಲ? ಓ ನಿನಗೆ ಗೊತ್ತಿಲ್ಲ ಅಲ್ವಾ, ಅದೊಂದು ದೊಡ್ಡ ಕತೆ. ನಾನು ಗಾಡಿ ಓಡಿಸ್ಕೊಂಡು ಹೋಗುವಾಗ ಯಾವುದೊಂದು ಟಾಟಾ ಸುಮ ಅಡ್ಡ ಬಂತು, ಫಾಸ್ಟ್ ಆಗಿದ್ನಲ್ಲ ಕಂಟ್ರೋಲ್ ಸಿಗಲಿಲ್ಲ, ಆಕ್ಸಿಡೆಂಟ್ ಆಯಿತು. ಕಣ್ಬಿಟ್ಟು ನೋಡೋಷ್ಟರಲ್ಲಿ ಇಷ್ಟೆಲ್ಲ ಆಗೋಗಿತ್ತು. ನಿಮ್ಮ ಮೇಡಮ್ ಅವ್ರ ಮಾಂಗಲ್ಯ ಭಾಗ್ಯ ತುಂಬ ಗಟ್ಟಿ ಇತ್ತು ಅನ್ಸುತ್ತೆ, ಅದಕ್ಕೆ ನಾನು ಬದುಕುಳ್ದೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತು ನನ್ನ ಹೆಣಕ್ಕೆ ಬೆಂಕಿ ಹಚ್ಚಿ ತುಂಬ ಹೊತ್ತಾಗಿರ್ತಿತ್ತು. ಸರ್ ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ ಸರ್. ನೀವು ಯಾಕೆ ನಂಗೆ ಅಷ್ಟೊಂದು ಶಾಕ್ ಆಗ್ತಾ ಇದೀಯಾ? ಈಗ ನನಗೇನು ಆಗಿಲ್ವಲ್ಲ ನೋಡು, ನಾನು ಚೆನ್ನಾಗೇ ಇದ್ದೀನಿ. ಇನ್ನು ಸ್ವಲ್ಪ ದಿನ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಎಲ್ಲ ದೇವ್ರ ದಯ ಸರ್, ನನಗೆ ನಿಮ್ಮನ್ನ ಕಣ್ಣಾರ ನೋಡೋ ಭಾಗ್ಯ ಸಿಕ್ತು. ಇನ್ ಮುಂದೆ ಎಲ್ಲ ಆರಾಮಾಗಿರ್ತದೆ, ನೀವು ಆರಾಮಾಗಿರ್ರಿ. ಹೌದು ನಂಗೆ ನಡೆದಿದ್ದು ದೊಡ್ಡ ಆಕ್ಸಿಡೆಂಟೆ, ಮೇ ಬಿ ನೀನು ಹೇಳಿದಾಗೆ ನನಗೆ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಆಯ್ತು ಅನ್ಸುತ್ತೆ, ಅದಕ್ಕೆ ವಾಪಸ್ ಬಂದೆ. ಕಾಪಿ ತಂಗಾಗಿ ಹೋಯ್ತದೆ, ಕುಡೀರಿ ಸರ್. ರಂಗಿ ಮಾವಂಗೆ ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದ್ರು ಏನು ಆಗೇ ಇಲ್ಲ ಅಂತ ನನ್ನ ಹತ್ರ ವಿಷಯನ ಮುಚ್ಚಿಟ್ಟೆ ಅಲ್ವಾ? ಅಕ್ಕ ಅಂದ್ರೆ ಅಲ್ವಾ ಅಕ್ಕ ಆದವಳ ಕೈಲಿ ಯಾಕೆ ಹೊಡೆಸ್ಕೊಳ್ತಾ ಇದ್ದೀನಿ? ಹೊಡೆಸ್ಕೊಳ್ಳೋ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ ಅನ್ನೋದನ್ನ ಯೋಚನೆ ಮಾಡು, ಆಗ ನಿನಗೆ ಗೊತ್ತಾಗತ್ತೆ. ಮಾವಂಗಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದ್ರು ನಿನಗೆ ಎಲ್ಲ ವಿಷಯನೂ ಗೊತ್ತಿದ್ರು ನನ್ನ ಹತ್ರ ಏನು ಹೇಳ್ದಲೆ ಮುಚ್ಚಿಟ್ಟಿದ್ಯಾ? ಎಲ್ಲ ಗೊತ್ತಿದ್ರು ಹೇಳಿಲ್ಲ ಅಂತವಳಲ್ಲಪ್ಪ, ಹಂಗಾರೆ ಅಕ್ಕಂಗೆಲ್ಲ ಗೊತ್ತಾಗೋಯ್ತಾ? ಯಾಕಕ್ಕ ನಾನೇನಕ್ಕ ಮುಚ್ಚಿಟ್ಟಿದ್ದೀನಿ? ನಂಗೆ ಗೊತ್ತಿರೋ ಇಸ್ಯನಲ್ಲ ನನಗೆಲ್ಲನೂ ಹೇಳಿದ್ನಲ್ಲಕ್ಕ. ಏನೇ ಏನೇ ನೀನು ನನ್ನ ಹತ್ರ ಎಲ್ಲನೂ ಹೇಳಿರೋದು? ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದ್ರು ಅಕ್ಕ ಎಲ್ಲ ಸಣ್ಣ ಸಣ್ಣ ಗಾಯ ಅಂತ ಸುಳ್ಳು ಹೇಳಿ ನನ್ನ ಹತ್ರ ಇಷ್ಟು ದೊಡ್ಡ ವಿಷಯ ನೀನು ಮುಚ್ಚಿಟ್ಟಿಲ್ಲ?
ಕಟ್ಕೊಂಡಿರೋ ಹೆಂಡತಿ ನಾನು. ಈ ವಿಷಯ ನನಗೆ ಮುಂಚೆನೆ ಗೊತ್ತಿದ್ರೆ ನಾನು ಇಲ್ಲಿಗೆ ಬಂದು ಮಾವನ್ ನೋಡ್ಕೊಳ್ತಾ ಇರ್ಲಿಲ್ವಾ? ಯಾರು ಇಲ್ಲದವ್ರ ತರ ಮಾವ ಅದೆಷ್ಟು ನೋವು ಅನುಭವಿಸಿದ್ರೋ ಏನೋ. ಈ ತರ ಇನ್ನೂ ಅದೆಷ್ಟು ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ ಹೇಳೆ ಹೇಳೆ ನನಗೆ. ಈ ಮನೆಯಲ್ಲಿ ಏನೇನು ನಡೀತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳು, ಇನ್ನು ನನ್ನ ಹತ್ರ ಏನೇನು ಮುಚ್ಚಿಟ್ಟಿದ್ಯಾ ಎಲ್ಲಾನು ಹೇಳು. ನಾನು ನಿನ್ನ ಹತ್ರ ಏನು ಮುಚ್ಚಿಕ್ಕಿಲ್ಲ ಕಣಕ್ಕ. ಸಾಕು, ನೀನೇನು ಹೇಳ್ದಲ್ಲ ಇದ್ರೂ ಪರವಾಗಿಲ್ಲ. ನಾನೇ ನಿನ್ನ ವೇಷದಲ್ಲಿ ಇಲ್ಲೇ ಇದ್ದು ಇಷ್ಟು ದಿನ ಆಗಿರೋದು, ಇವಾಗ ನಡೀತಾ ಇರೋದು, ಮುಂದೆ ನಡೆಯೋದು ಎಲ್ಲಾನು ತಿಳ್ಕೊಳ್ತೀನಿ. ನಂಗೆ ನಿನ್ನ ಯಾವ ಸಹಾಯನೂ ಬೇಕಾಗಿಲ್ಲ. ಇದು ನನ್ನ ಸಂಸಾರ. ಇದೇನಪ್ಪ ದೇವ್ರೆ ಇಂಥ ಸ್ಥಿತಿ ಬಂತು? ಭಾವಂಗೆ ಕಡಿಮೆ ಆಯಸ್ಸಿದೆ ಅನ್ನೋ ವಿಷಯ ಅಕಸ್ಮಾತ್ ಗೊತ್ತಾಗ್ಬಿಟ್ರೆ ಅಕ್ಕ ತುಂಬಾ ನೊಂದ್ಕೊತಾಳೆ. ಹೇಳಿದ್ರೂ ಕಷ್ಟಕ್ಕೆ ಸಿಕ್ಕಾಕೊಳ್ತೀನಿ, ಹೇಳದೆ ಇದ್ರೂ ಕಷ್ಟಕ್ಕೆ ಸಿಕ್ಕಾಕೋತೀನಿ. ರಂಗಿ, ಇಲ್ಲಿ ಏನ್ ಮಾಡ್ತಾ ಇದೀಯ ನೀನು? ಏನೂ ಇಲ್ಲ ಮೇಡಮ್. ಏನೂ ಇಲ್ಲ ಅಂತ ಹೇಳ್ಬಿಟ್ರೆ ನಾನು ನಂಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೀನ್ ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಸುಮನ್ ಜೊತೆ ಸೇರ್ಕೊಂಡು ಏನಾದ್ರೂ ಒಂದು ಐಡಿಯಾ ಮಾಡಿ ನಾಟಕ ಮಾಡೋಣ ಅಂತನ? ಯಾ, ನನ್ ನಾಳೆಗೂ ಇಲ್ಲ ಮೇಡಮ್. ಏನೂ ಇಲ್ಲ ಅಂತ ನೀನ್ ಆಣೆ ಮಾಡ್ಬಿಟ್ರೆ ನೀವ್ ಅಕ್ಕ ತಂಗಿನ ನಾನ್ ಖಂಡಿತ ನಂಬೋದಿಲ್ಲ. ನೋಡ್ರಂಗಿ, ನೀನ್ ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಒಂಥರ ಒಳ್ಳೆ ಟೈಮ್ನಲ್ಲೇ ಬಂದಿದ್ಯಾ, ಆದ್ರೆ ನಿನಗದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಇನ್ನೇನು ಹೆಣ ಆಗಿ ಉರುಳು ಆ ಗೌರವಗೋಸ್ಕರ ನೀವ್ ಅಕ್ಕ ತಂಗಿರ್ ಏನೇ ಪ್ಲಾನ್ ಮಾಡ್ಕೊಂಡ್ರು ಏನು ನಡೆಯೋದಿಲ್ಲ. ವಿಧಿ ಆಟ ಜೊತೆಗೆ ಆಟಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದು ನಿನಗೂ ಗೊತ್ತಿರಬೇಕು ಅಲ್ವಾ? ಸುಮ್ಮನೆ ನಿಂತ್ಕೊಂಡು ನಡೆಯೋದನ್ನೆಲ್ಲ ನೋಡ್ಬೇಕೆ ವಿನಃ ನಿಮ್ ಕೈನಲ್ಲಿ ಏನು ಮಾಡ್ಕೊಳಕಾಗಲ್ಲ. ಇದೇನು ಗೌರವ ಮಾವ ಇಂದು ನಾಳೆನೋ ಸಾಯ್ತಾರ? ಇದು ವಿಧಿನ? ಇದನ್ನ ಜಯಿಸೋದ್ ಕಷ್ಟನ? ಏನ್ ಮಾತಾಡ್ತಾ ಇದಾರೆ ಅತ್ತೆ? ಹೇಗೋ ಬರೋದ್ ಬಂದಿದ್ಯಾ. ಗೌರವ್ ಸತ್ತು ತಿಥಿ ಎಲ್ಲ ಆದ್ಮೇಲೆ ನಡೆದಿದ್ದನ್ನೆಲ್ಲ ನೋಡ್ಕೊಂಡು ಕಣ್ ತುಂಬಾ ಅತ್ತು ಹೊಟ್ಟೆ ತುಂಬಾ ಸಂಕಟ ಪಟ್ಕೊಂಡು ಆಮೇಲೆ ಇಲ್ಲಿಂದ ತೊಲಗು ಆಯ್ತಾ? ನಾನು ಮೊದ್ಲೇ ಹೇಳಿದ್ದೆ ಅಲ್ವಾ ನಿಮ್ಗಳೆಲ್ಲರ ಅಂತ್ಯನೂ ನಾನು ನೋಡೇ ನೋಡ್ತೀನಿ ಅಂತ. ಕಾಲ ಈಗ ಕೂಡ್ ಬಂದಿದೆ ನೋಡ್ತಾರೆ ನಿಮ್ಮೆಲ್ಲರನ್ನು ನಾನು ಹೇಗೆ ಹಾಳು ಮಾಡ್ತೀನಿ ಅಂತ. ಆಮೇಲೆ ನನ್ನ ಖುಷಿಯಾಗಿ ನಗದನ್ನು ನೀವು ನೋಡಿ ಕಣ್ಣಲ್ಲಿ ಹಾಗೇ ಕಣ್ಣೀರು ಹಾಕ್ತಾ ಕೂತ್ಕೊಳ್ಳಿ ಆಯ್ತಾ? ಚಿನ್ನೋ ಬರ್ನ ಬಾಯ್. ಇದ್ಯಾಕತ್ತೆ ಈ ಥರ ಮಾತಾಡ್ತಾ ಇದ್ದಾರೆ? ಏನೋ ಹೊಸ ಪ್ಲಾನ್ ಮಾಡಿರೋ ಥರ ಇದೆ. ಈಗ ಸುಮ್ಮಕ್ಕ ಬಂದು ಏನು ವಿಷಯ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಅಯ್ಯೋ ದೇವ್ರೆ, ದೇವ್ರೆ ದೇವ್ರೆ, ನನ್ನೇ ನೋಡ್ತಾವಳಲ್ಲಪ್ಪ. ಈಗ ಬಂದು ಏನು ವಿಷಯ ಅಂತ ಕೇಳಿದ್ರೆ ಏನು ಉತ್ತರ ಕೊಡಲಿ ನಾನು? ಆ ಬಂದೆ ಅತ್ತೆ. ನಾನೇನಾದರೂ ಕೇಳ್ತೀನಿ ಅಂದ್ಕೊಂಡು ಜಾಗ ಖಾಲಿ ಮಾಡಿದ್ಲು ಇವಳು. ನಿಮ್ಮೆಲ್ರಿಗೂ ನಾನು ಬೇರೆಯವಳು ಅಂತ ಅನ್ನಿಸ್ತಾ ಇದ್ದೀನಿ ಅನ್ನಿಸ್ತದೆ. ಇಲ್ಲ ಅಕ್ಕ, ಸುಮಾ ಅಕ್ಕ ಹೇಗೋ ನೀನು ಹಾಗೆ. ಅಯ್ಯ, ಹೀಗೆಲ್ಲ ಹೇಳೇ ಬಿಡ್ತಾಳೋ ಏನೋ. ಏನಪ್ಪ ಮಾಡೋದೀಗ ಸ್ವಾತಿ? ಈ ವಿಷಯದ ಬಗ್ಗೆ ಯಾರಿಗೂ ಏನು ಹೇಳಬೇಡ. ಆಮೇಲೆ ಒಬ್ರಿಗಿಂದ ಒಬ್ರಿಗೆ ದಾಟಿ ನಾವು ಈ ವಿಷಯ ಯಾರಿಗೆ ತಲುಪಬಾರ್ದು ಅನ್ಕೊಂಡಿರ್ತೀವೋ ಅವರಿಗೆ ಬೇಗ ತಲುಪತ್ತೆ. ಆಯ್ತು ಮಾವಯ್ಯ.
ಹೇಳು ಸ್ವಾತಿ, ಏನು ವಿಷಯ? ಅದು ಅದು ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಸ್ವಾತಿ, ಮಗಿನ ಯಾಕೊಳ್ಳೆ ಹಂಗ ಅಳಿಸ್ತಾ ಇದ್ಯಾ? ಬರೀ ತಾಯಿ ಆಗ್ಬಿಟ್ರೆ ಸಾಲದು, ಮಗಿನ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತಾನು ಗೊತ್ತಿರ್ಬೇಕು. ತಾತ ಇಲ್ಲಿ, ನಾನು ಸಮಾಧಾನ ಮಾಡ್ತೀನಿ. ಬೋಲು 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 ಅಮ್ಮ, ಅಳ್ಬಾರ್ದಮ್ಮ, ಅಳ್ಬಾರ್ದು ಅಳ್ಬಾರ್ದು. ಅಲ್ಲೋಡಲ್ಲಿ ಅಮ್ಮ ನೋಡು, ಅಮ್ಮ ನೋಡು. ನೋಡ್ದ ಮಗಿ ಹೆಂಗ್ ಸಮಾಧಾನ ಆಯ್ತು ಅಂತ? ಮೇ ಬಿ ನಿನಗೆ ಮಗು ಭಾಷೆ ಬರುತ್ತೆ ಅಂತ ಕಾಣುತ್ತೆ, ಅದಕ್ಕೆ ಅವಳು ಸುಮ್ಮನಾದ್ಲು. ನಂಗೆ ಮಕ್ಳ ಭಾಷೆ ಚೆನ್ನಾಗ್ ಗೊತ್ತು, ಆದ್ರೆ ದೊಡ್ಡವ್ರ ಭಾಷೆನೆ ಸರಿಗ ಅರ್ಥ ಆಯ್ತಾ ಇಲ್ಲ. ಯಾಕಕ್ಕ ಏನಾಯ್ತು? ಇಲ್ಲಿಗೆ ಬಂದಾಗ್ನಿಂದ ನೋಡ್ತಾನೆ ಇದ್ದೀನಿ, ಎಲ್ರಿಗೂ ಏನೋ ಆಗ್ಬಿಟ್ಟದೆ ಅನ್ನೋ ತರ ಎಲ್ರು ಬೇಜಾರ್ನಾಗವ್ರೆ. ಆದ್ರೆ ಏನಾಗದೆ ಅಂತ ನಂಗಂತೂ ಅರ್ಥನೇ ಆಯ್ತಾ ಇಲ್ಲ. ಎಲ್ರಿಗೂ ಸಮಾಧಾನ ಮಾಡಬೇಕು ಅಂದ್ರೆ ಎಲ್ರ ಸಮಸ್ಯೆನು ನನಗೆ ಗೊತ್ತಿರಬೇಕು, ಇಲ್ಲಾಂದ್ರೆ ನಿಮ್ಮೆಲ್ಲರ ಮಧ್ಯೆ ನಾನೊಬ್ಳು ಅತಿಥಿ ಥರ ಇರ್ತೀನಿ ಅಷ್ಟೇಯ. ಬಹುಶಃ ನಿಮ್ಮೆಲ್ರಿಗೂ ನಾನು ಬೇರೆವಳು ಅಂತ ಅನ್ನಿಸ್ತಾ ಇದ್ದೀನಿ ಅನ್ನಿಸ್ತದೆ. ಇಲ್ಲ ಅಕ್ಕ, ಸುಮಾ ಅಕ್ಕ ಹೇಗೋ ನೀನು ಹಾಗೆ. ಅಯ್ಯ, ಹೀಗೆಲ್ಲ ಹೇಳೇ ಬಿಡ್ತಾಳೋ ಏನೋ, ಏನಪ್ಪ ಮಾಡೋದೀಗ? ಸ್ವಾತಿ, ಈ ವಿಷಯದ ಬಗ್ಗೆ ಯಾರಿಗೂ ಏನು ಹೇಳ್ಬೇಡ. ಆಮೇಲೆ ಒಬ್ರಿಗಿಂತ ಒಬ್ರಿಗೆ ದಾಟಿ ನಾವು ಈ ವಿಷಯ ಯಾರಿಗೆ ತಲುಪಬಾರ್ದು ಅನ್ಕೊಂಡಿರ್ತೀವೋ ಅವರಿಗೆ ಬೇಗ ತಲುಪತ್ತೆ. ಆಯ್ತು ಮಾವಯ್ಯ. ಹೇಳು ಸ್ವಾತಿ, ಏನ್ ವಿಷಯ? ಅದು ಅದು ಅದೇನು ಅಂತ ಹೇಳಮ್ಮ. ಈ ವಿಷಯನ ಮನೆಯವ್ರಿಗೆ ಬಿಟ್ಟು ಯಾರ ಹತ್ರನು ಹೇಳ್ಬೇಡ ಅಂತ ಮಾವಯ್ಯ ಹೇಳಿದ್ದಾರೆ. ಇದನ್ನ ರಂಗಿ ಹತ್ರ ಹೇಳೋದು ಸರಿ ಇರಲ್ಲ. ಯಾಕಮ್ಮ, ಯಾಕೆ ಹೇಳಲಿಲ್ಲ, ಏನ್ ವಿಷಯ? ಫಸ್ಟ್ ಟೈಮ್ ಅಲ್ಲ ಬಾಬಂಗ್ ಆಕ್ಸಿಡೆಂಟ್ ಆಗಿರೋದು. ಆ ಶಾಕಿಂದ ಮನೆಯವ್ರು ಯಾರು ಇನ್ನ ಈಚೆ ಬಂದಿಲ್ಲ, ಅದಕ್ಕೆ ಎಲ್ಲ ಹಂಗ ಆಡ್ತಾ ಇದಾರೆ ಅಷ್ಟೇ. ಅಕ್ಕ ಒಂದ್ ನಿಮಿಷ, ಪಾಪುನ ಆಟಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ರಂಗಿ ಹೇಳಿದ್ದು ನಿಜಾನ ಸುಳ್ಳ ನಂಗಂತೂ ಒಂದು ಗೊತ್ತಾಗ್ತಾ ಇಲ್ವಲ್ಲ. ನಾನು ಆಫೀಸ್ ಬರೋದು ನಿನ್ಗೆ ಯಾಕೆ ಇಷ್ಟ ಇಲ್ಲ, ನಾನು ಮನೇಲಿ ಯಾಕಿರ್ಬೇಕು, ನನ್ನ ಪ್ರಾಬ್ಲಮ್ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ? ಗೌರವ್, ನಿನ್ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಿರೋದಕ್ಕೇನೆ ನಾನು ಈ ಮಾತು ಹೇಳ್ತಿರೋದು. ನೀನು ಸುಧಾರಿಸ್ಕೋ. ಯಾಕೆ ಅಪ್ಪ ನನ್ನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದಾರ? ಇಲ್ಲ, ಸದ್ಯಕ್ಕೆ ನೀನು ಆಫೀಸ್ ಬರೋದು ಯಾರಿಗೂ ಇಷ್ಟ ಇಲ್ಲ. ನೀನು ಮನೇಲಿದ್ದು ಆರಾಮಾಗಿ ರೆಸ್ಟ್ ತಗೋ, ನಾನೇ ಇನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆ ಪ್ರೀತಮ್ ಮಾವನ ಆಫೀಸಿಗೆ ಬರಬೇಡ ಅಂತ ಹೇಳ್ತಾ ಇದ್ದಾನೆ? ಏನು ನಡೀತಾ ಇದೆ ಇಲ್ಲಿ? ಎಲ್ಲರೂ ನೋಡಿದ್ರೆ ಏನೋ ಮುಚ್ಚಿರ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಶೃಂಗಾರ ಹೆಣ್ಣಿನ ಹಣೆಗೆ ಸಿಂಧೂರ. ಗೌರವ್, ಇಲ್ಲೊಂದು ಸೈನ್ ಹಾಕು. ಪ್ರೀತಮ್ ಒಂದ್ ನಿಮಿಷ.
ಅಯ್ಯೋ ಗಂಡಸ್ಗೆ ಕೈ ಕಾಲು ಮುರಿದ ಹಾಗೆ ಮನೆಯಲ್ಲಿ ಬಿದ್ದಿರು ಅಂತ ಯಾವುದನ್ನ ಡಾಕ್ಟರ್ ಹೇಳಿದ್ರೆ ಆ ಡಾಕ್ಟರ್ಗಿಂತ ಮೇನ್ ವಿಲನ್ ಯಾರು ಇರಲ್ಲ ಅನ್ಸುತ್ತೆ. ನನ್ನ ಸಂಕಟ ಯಾರ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ನಾನು ಆಫೀಸಿಗೆ ಬರ್ತೀನಿ. ಪ್ರಾಣಕ್ಕೆ ತೊಂದರೆ ಇದೆ ಅಂತ ಹೇಳಿದ್ಮೇಲೂ ಕೂಡ ಹೇಗೆ ಕರ್ಕೊಂಡು ಹೋಗೋದು? ಏನು ಯೋಚನೆ ಮಾಡ್ತಿದ್ಯ ಪ್ರೀತಮ್? ಏನಿಲ್ಲ ಗೌರವ್, ನೀನ್ ತುಂಬ ಓಡಾಡಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ, ಅದಕ್ಕೆ ನಿಮ್ ಮನೇಲಿ ಇದ್ದು ರೆಸ್ಟ್ ತಗೋ. ಕೆಲವೊಂದ್ಸರಿ ನಾವು ತುಂಬಾ ಕೆಲಸ ಮಾಡಿದಾಗ ಮನೇಲಿ ಇದ್ಬಿಡಣ ಅನ್ಸುತ್ತೆ, ನಿನಗೀಗ ಅದೇ ಸಿಕ್ಕಿದೆ. ನಾನು ಆಫೀಸ್ ಬರೋದು ನಿನಗೆ ಯಾಕೆ ಇಷ್ಟ ಇಲ್ಲ? ನಾನು ಮನೇಲಿ ಯಾಕಿರ್ಬೇಕು? ನನ್ನ ಪ್ರಾಬ್ಲಮ್ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ? ಗೌರವ್, ನಿಮ್ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಿರೋದಕ್ಕೇನೆ ನಾನು ಈ ಮಾತು ಹೇಳ್ತಿರೋದು. ನೀನ್ ಸುಧಾರಿಸ್ಕೋ. ಯಾಕೆ ಅಪ್ಪ ನನ್ನ ಆಫೀಸ್ಗೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದಾರ? ಇಲ್ಲ, ಸದ್ಯಕ್ಕೆ ನೀನು ಆಫೀಸ್ ಬರೋದು ಯಾರಿಗೂ ಇಷ್ಟ ಇಲ್ಲ. ನೀನು ಮನೇಲಿ ಇದ್ದು ಆರಾಮಾಗಿ ರೆಸ್ಟ್ ತಗೋ, ನಾನು ಇನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆ ಪ್ರೀತಮ್ ಮಾವನ ಆಫೀಸಿಗೆ ಬರಬೇಡ ಅಂತ ಹೇಳ್ತಾ ಇದ್ದಾನೆ? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲರೂ ನೋಡಿದ್ರೆ ಏನೋ ಮುಚ್ಚಿಡ್ತಾ ಇದಾರೆ ಅನ್ನಿಸ್ತಾ ಇದೆ. ನೋಡಿದ್ರೆ ಅಕ್ಕ, ಮನೆನಾಗೆ ಭಾವನ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಆಫೀಸಿಗೆ ಬರಬೇಡ ಅನ್ನೋ ತಮ್ಮ, ಮನೆನಾಗೆ ಇದ್ದು ಟೈಮ್ ಟೈಮಿಗೆ ಊಟ ಮಾಡು ಅನ್ನೋ ಮನೆಯವರು, ಇನ್ನು ನಿನಗೆ ಚಿಂತೆನೇ ಇಲ್ಲ. ನಿಶ್ಚಿಂತಾಗಿ ನೀನು ಭುವನಾಥ ಮನೆಗೆ ಹೋಗ್ಬೋದು. ನೋಡು, ಯಾವಾಗ ಇಲ್ಲಿಂದ ಹೋಗಬೇಕು, ಯಾವಾಗ ಇಲ್ಲಿಗೆ ಬರಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅದನ್ನು ನೀನು ನನಗೆ ಹೇಳುವಂಥ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನಿಮ್ಮೆಲ್ರಿಗೂ ನಾನು ಬೇರೆಯವಳು ಅಂತ ಅನ್ನಿಸ್ತಾ ಇದ್ದೀನಿ ಅನ್ನಿಸ್ತದೆ. ಇಲ್ಲ ಅಕ್ಕ, ಸುಮಾ ಅಕ್ಕ ಹೇಗೋ ನೀನು ಹಾಗೆ. ಅಯ್ಯ, ಹೀಗೆಲ್ಲ ಹೇಳೇ ಬಿಡ್ತಾಳೋ ಏನೋ, ಏನಪ್ಪ ಮಾಡೋದೀಗ? ಸ್ವಾತಿ, ಈ ವಿಷಯದ ಬಗ್ಗೆ ಯಾರಿಗೂ ಏನು ಹೇಳ್ಬೇಡ. ಆಮೇಲೆ ಒಬ್ರಿಗಿಂದ ಒಬ್ರಿಗೆ ದಾಟಿ ನಾವು ಈ ವಿಷಯ ಯಾರಿಗೆ ತಲುಪಬಾರ್ದು ಅನ್ಕೊಂಡಿರ್ತೀವೋ ಅವರಿಗೆ ಬೇಗ ತಲುಪತ್ತೆ. ಆಯ್ತು ಮಾವಯ್ಯ. ಹೇಳು ಸ್ವಾತಿ, ಏನ್ ವಿಷಯ? ಅದು ಅದು ನಾನು ಆಫೀಸ್ ಬರೋದು ನಿನ್ಗೆ ಯಾಕೆ ಇಷ್ಟ ಇಲ್ಲ? ನಾನು ಮನೇಲಿ ಯಾಕಿರ್ಬೇಕು? ನನ್ನ ಪ್ರಾಬ್ಲಮ್ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ? ಗೌರವ್, ನಿಮ್ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗಿರೋದಕ್ಕೇನೆ ನಾನು ಈ ಮಾತು ಹೇಳ್ತಿರೋದು. ನೀನ್ ಸುಧಾರಿಸ್ಕೋ. ಯಾಕೆ ಅಪ್ಪ ನನ್ನ ಆಫೀಸ್ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದಾರ? ಇಲ್ಲ, ಸದ್ಯಕ್ಕೆ ನೀನು ಆಫೀಸ್ ಬರೋದು ಯಾರಿಗೂ ಇಷ್ಟ ಇಲ್ಲ. ನೀನು ಮನೇಲಿದ್ದು ಆರಾಮಾಗಿ ರೆಸ್ಟ್ ತಗೋ, ನಾನು ಇನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆ ಪ್ರೀತಮ್ ಮಾವನ ಆಫೀಸಿಗೆ ಬರಬೇಡ ಅಂತ ಹೇಳ್ತಾ ಇದ್ದಾನೆ? ಏನ್ ನಡೀತಾ ಇದೆ ಇಲ್ಲಿ? ಎಲ್ಲರೂ ನೋಡಿದ್ರೆ ಏನೋ ಮುಚ್ಚಿಡ್ತಾ ಇದಾರೆ ಅನ್ನಿಸ್ತಾ ಇದೆ. ನೋಡಿದ್ರೆ ಅಕ್ಕ, ಮನೆನಾಗೆ ಭಾವನ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಆಫೀಸಿಗೆ ಬರಬೇಡ ಅನ್ನೋ ತಮ್ಮ, ಮನೆನಾಗೆ ಇದ್ದು ಟೈಮ್ ಟೈಮಿಗೆ ಊಟ ಮಾಡು ಅನ್ನೋ ಮನೆಯವರು, ಇನ್ನು ನಿನಗೆ ಚಿಂತೆನೇ ಇಲ್ಲ. ನಿಶ್ಚಿಂತಾಗಿ ನೀನು ಭುವನಾಥ ಮನೆಗೆ ಹೋಗ್ಬೋದು. ನೋಡು, ಯಾವಾಗ ಇಲ್ಲಿಂದ ಹೋಗಬೇಕು, ಯಾವಾಗ ಇಲ್ಲಿಗೆ ಬರಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅದನ್ನು ನೀನು ನನಗೆ ಹೇಳುವಂಥ ಅಗತ್ಯ ಖಂಡಿತವಾಗ್ಲೂ ಇಲ್ಲ.